Hi friends, welcome to my channel. Ivattina video macram side valangin. Friends, nan videos ishtadalli please nan videos ge like maadi, share maadi, subscribe maadi, hage pakkadalliro bell icon click maadi. Video bagge nodrana. Friends, illi one bangle tagondidini, metal bangle. So ring bekkadra use maadabodu. Illi nanu waste agiranta metal bangle tagondidini. 3 colors macram thread 2 meters tagondu onan knot maadkota idini. ಈ ವಾಲ್ ಹ್ಯಾಂಗಿಂಗ್ ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಣ ಹೇಳ್ಕೊಟ್ಟಿದ್ದೆ. ಸೋ ಯಾರಾದರೂ ನೋಡಲಿಲ್ಲ ಅಂದರೆ ಫ್ರೆಂಡ್ಸ್ ಆ ತೋರಣ ನೋಡಿ, ಇದು ತುಂಬ ಶೂಟ್ ಆಗುತ್ತೆ. ಈ ವಾಲ್ ಹ್ಯಾಂಗಿಂಗ್ ನೋಡಿ, 3 ಕಲರ್ಸಲ್ಲೂ ಒಂದೊಂದು ನಾಟ್ ಹಾಕೋತಾ ಇದ್ದೀನಿ. 3 ಕಲರ್ಸ್ ಥ್ರೆಡ್ಡಲ್ಲೂ ತುಂಬ ಸಿಂಪಲ್ ಬಟ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಟ್ರೈ ಮಾಡಿ. ಸೆಂಟ್ರಲ್ಲಿ ನೋಡಿ, ಈಗ ಸೆಂಟ್ರಲ್ ಇದೆ ಅಲ್ವಾ, ಕ್ರೀಮ್ ಕಲರ್ ಥ್ರೆಡ್ಗೆ ಒಂದು ಬೀಡ್ ಹಾಕೋತಿದ್ದೀನಿ. ಕ್ರೀಮ್ ಕಲರ್ ಥ್ರೆಡ್ ಕ್ರಾಸಾಗಿ ಇಟ್ಕೊಳ್ಳಿ. ಇರೋ ಥ್ರೆಡ್ಗೆಲ್ಲನ್ನು ಪೈಪಿಂಗ್ ಮಾಡ್ಕೋತಾ ಹೋಗಬೇಕು. ಆದಷ್ಟು ಲೂಸಾಗಿ ಇಟ್ಕೊಳ್ಳಿ, ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾಟ್ ಮಾತ್ರ ಟೈಟ್ ಇರಬೇಕು. ನಾವು ಕ್ರಾಸ್ ಮಾಡಿರ್ತೀರಲ್ವ, ಆ ಥ್ರೆಡ್ ಬಂದು ಆಲ್ಮೋಸ್ಟ್ ಲೂಸ್ ಆಗಿರಬೇಕು. ನೀಟಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸೊ ಫುಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ನಾಟ್ಸು ಹಾಕೋತಾ ಹೋಗಬೇಕು. ಒಂದು ಸೈಡ್ ಕಂಪ್ಲೀಟ್ ಆಗಿದೆ, ಮತ್ತೊಂದು ಸೈಡು ಕ್ರೀಮ್ ಕಲರ್ ಥ್ರೆಡ್ ತೊಗೊಂಡು ಸೇಮ್ ಆ್ಯಸ್ ಇಟ್ ಈಸ್. ಈಗ ಒಂದು ಸೈಡ್ ಹಾಕಿದ್ರಲ್ವ, ಅದೇ ಥರ ಮತ್ತೊಂದು ಸೈಡನ್ನು ಕ್ರಾಸಾಗಿ ಇಟ್ಕೊಳ್ಳಿ. ನಮಗೆ ಕೆಳಗಡೆ ನೋಡಿದ್ರೆ ಬಿ ಶೇಪ್ ಟೈಪ್ ಬರಬೇಕು. ಸೊ ಆ ಥರ ಥ್ರೆಡ್ ಕ್ರಾಸಾಗಿ ಇಟ್ಕೊಂಡು ಈ ಥರ ಪೈಪಿಂಗ್ಸು ಮಾಡ್ಕೋತಾ ಹೋಗಬೇಕು. ಒಂದೊಂದು ಥ್ರೆಡ್ಡೇ ತೊಗೊಳ್ಳಿ, ಪೈಪಿಂಗ್ ಮಾಡ್ಕೋತಾ ಹೋಗಿ. ಫ್ರೆಂಡ್ಸ್, ನೀವು ಜೂಲಾ ವೈರ್ ತೊಗೊಳ್ಳೋದಾದರೆ ಆದಷ್ಟು ಸಾಫ್ಟ್ ಇರೋಂಥ ಮೆಟೀರಿಯಲ್ ಥ್ರೆಡ್ ತೊಗೊಳ್ಳಿ. ಈ ಹಾರ್ಡ್ ಇದ್ದರೆ ನೋಡಿ, ಈ ಪರ್ಪಲ್ ಬಂದು ತುಂಬ ಒಂಥರ ಹಾರ್ಡ್ ಇರೋದ್ರಿಂದ ತುಂಬ ಲೂಸ್ ಆಗ್ತಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಪೈಪಿಂಗ್ಸು ಕಂಪ್ಲೀಟ್ ಆಯಿತು. ಈಗ ಸೆಂಟ್ರಲ್ಲಿರೋ ಥ್ರೆಡ್ ತೊಗೊಂಡು ಒಂದು ಬೀಡ್ ಹಾಕ್ತಿದ್ದೀನಿ. ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ನೋಡಿ, 4 ಥ್ರೆಡ್ಗೂ ಸೇರಿ ಒಂದು ನಾಟು ಹಾಕ್ಕೋಬೇಕು. ಆದಷ್ಟು ಟೈಟಾಗಿ ಹಾಕ್ಕೊಳ್ಳಿ, ಲೂಸ್ ಮಾಡಬೇಡಿ. ಮತ್ತೊಂದು ಥ್ರೆಡ್ ತೊಗೊಂಡು ಮತ್ತೊಂದು ಬೀಡ್ ಹಾಕಿ. ಇಲ್ಲಿ ನಾನು ಮಲ್ಟಿ ಕಲರ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ನೀವು ಯೂಸ್ ಮಾಡ್ಕೋಬೋದು. ಮತ್ತೊಂದು ನಾಟ್ ಹಾಕೋಣ. ಈಗ ನೋಡಿ, ಈಗ ಸೈಡಲ್ಲಿರೋಂಥ ಥ್ರೆಡ್ ತೊಗೊಳ್ಳಿ. ಲಾಸ್ಟ್ ಪಿಂಕ್ ಸಾರಿ ಕ್ರೀಮ್ ಇದೆ ಅಲ್ವಾ, ಕ್ರೀಮ್ ಥ್ರೆಡ್ ತೊಗೊಂಡು ಎಲ್ಲ ಥ್ರೆಡ್ಗೂ ಪೈಪಿಂಗ್ ಮಾಡ್ಕೋತಾ ಹೋಗಬೇಕು. ಮೇಲೆ ಹೇಳಿದ್ನಲ್ವ, ಕ್ರಾಸಾಗಿ ಇಟ್ಕೋಬೇಕು ಥ್ರೆಡ್ ಅಂತೇಳಿ. ಸೊ ಅದೇ ಥರ ನೀವು ಕ್ರಾಸಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಬಾಕ್ಸ್ ಟೈಪ್ ಬರಬೇಕು ನಾವು ಹಾಕೋಂಥ ಡಿಸೈನು. ತುಂಬ ಟೈಟಾಗಿ ಹೇಳ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಲೂಸಾಗಿ ಇಟ್ಕೊಂಡು ನಾಟ್ ನೋಡ್ಕೋತಾ ಹಾಕಿ. ನೀಟಾಗಿ ಅಬ್ಸರ್ವ್ ಮಾಡಿ. ಒಂದು ಸೈಡ್ ಆಯಿತು, ಮತ್ತೊಂದು ಸೈಡು ಸೇಮ್ ನಾಟು ಕಂಟಿನ್ಯೂ ಮಾಡ್ಕೊಳ್ಳಿ. ಇದರಲ್ಲಿ ಬರೋದೇ 2 ನಾಟ್ಸ್ ಫ್ರೆಂಡ್ಸ್. ಸೊ ಎಲ್ಲರೂ ಈಸಿಯಾಗಿ ಹಾಕ್ಬೋದು. ಸೊ ಟ್ರೈ ಮಾಡಿ ನೋಡಿ ನೀವು. ಈಗ ಕಂಪ್ಲೀಟ್ ಆಯಿತು. ಈಗ ಸೆಂಟರಲ್ಲಿರೋ 2 ಥ್ರೆಡ್ಗೂ ಸೇರಿ ಒಂದು ಬೀಡ್ ಹಾಕ್ಕೋಬೇಕು. ಒಂದು ನಾಟ್ ಮಾಡ್ಕೊಳ್ಳಿ, ನಾಟ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಸೇಮ್ ಒಂದು ನಾಟ್ ಈಗ ಹಾಕಿದ್ರಲ್ವ, ಅದೇ ಥರ ಒಂದು ನಾಟ್ ಹಾಕ್ಕೊಂಡು ಪೈಪಿಂಗ್ ಮಾಡ್ಕೋತಾ ಹೋಗಬೇಕು. ಕ್ರಾಸ್ ಇಟ್ಕೊಳ್ಳಿ, ಕ್ರಾಸ್ ಇಟ್ಕೊಂಡು ಪೈಪಿಂಗ್ ಮಾಡ್ಕೊಳ್ಳಿ. ಈಗ ಮೇಲೆ ನೀವು ಯಾವ ಥರ ಡಿಸೈನ್ ಮಾಡಿಕೊಂಡ್ರು ಅದೇ ಡಿಸೈನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನೋಡಬಹುದು. ನೀವು ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಅದೇ ಥರ ಸೆಕೆಂಡ್ ಒನ್ನು ಟೈಟಾಗಿ ನಾಟ್ಸ್ ಹಾಕ್ಕೋತಾ ಹೋಗಬೇಕು.
ನಿಮಗೆ ಇದು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಥ್ರೆಡ್ಡು ಅಷ್ಟೇ, ನಾನು ಇಲ್ಲಿ 2 ಮೀಟರ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಲೆಂತ್ ಬೇಕಾದರೆ ನೀವು ಈ ಥ್ರೆಡ್ ಬೇಕಾದರೆ ಅಟ್ಯಾಚ್ ಮಾಡ್ಕೋತಾ ಇರ್ಬೋದು. ಇದರಲ್ಲಿ ವೇಸ್ಟ್ ಅಂತೂ ಆಗೋದಿಲ್ಲ ನಿಮಗೆ. ನೋಡಿ, ಒಂದು ಬೀಡಾಕಿ ಒಂದು ನಾಟ್ ಹಾಕ್ಕೊಳ್ಳಿ. ಸೇಮ್ ಇದೇ ಥರ ಬರುತ್ತೆ ಡಿಸೈನು, ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ಮತ್ತು ಈಗ ಲಾಸ್ಟ್ ಎಂಡಿಂಗ್ ಅಲ್ವಾ, ಸೊ ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ತಿದ್ದೀನಿ. ಮತ್ತೊಂದು ಥ್ರೆಡ್ ತಗೊಂಡು ಲಾಸ್ಟ್ ಥ್ರೆಡ್ಡು ಪೈಪಿಂಗ್ ಮಾಡ್ಕೋಬೇಕು. ಮತ್ತೊಂದು ಸೈಡು ಅದೇ ಥರ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಲೈಕ್ ಫ್ಲವರ್ ಟೈಪ್ ಕಾಣುತ್ತೆ. ಈಗ ಒಂದು ಬೀಡ್ ಹಾಕಿ ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದು ನಾಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಸೊ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಡೆಕೊರೇಟಿವ್ ಐಟಮ್ಸ್ ತೋರಿಸ್ಕೊಡ್ತೀನಿ. ಮಿಸ್ ಮಾಡಿದೆ ಅಂತ ಥ್ರೆಡ್ಡು ಒಂದೇ ಕೊಲ ಕಟ್ ಮಾಡಿಕೊಂಡು ಬೀಡ್ಸ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮೇಲೆ ಬ್ಯಾಂಗಲ್ ಇದೆಲ್ವಾ, ಬ್ಯಾಂಗಲ್ ಕಾಣಬಾರ್ದು ಅಂತೇಳಿ ಆ ಥ್ರೆಡ್ಡಲ್ಲಿ ಡಿಸೈನ್ ಮಾಡ್ತಿದ್ದೀನಿ. ನೋಡಿ, ಒಂದು ಥ್ರೆಡ್ ತಗೊಂಡು ನಾಟ್ಸ್ ಹಾಕ್ಕೊಳ್ಳಿ ಪೈಪಿಂಗ್ ಟೈಪ್. ಅದೇ ಥರ ಫುಲ್ ಬ್ಯಾಂಗಲ್ ಫುಲ್ಲು ನಾಟ್ಸ್ ಕಂಪ್ಲೀಟ್ ಮಾಡ್ಕೋತಾ ಹೋಗಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ಬೆಲ್ ಬೀಡ್ಸ್ ಹಾಕಿದ್ದೀನಿ, ಎಷ್ಟು ಬ್ಯೂಟಿಫುಲ್ ಕಾಣಿಸುತ್ತೆ. ಸೊ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.